ಹೆಸರು ನೇತ್ರಾವತಿ. ನಾನು ವಿರಾಜ್ ಅವರ ಪೇರೆಂಟ್ಸ್. ವಿರಾಜ್ ಯು ಕೆ ಜಿನಲ್ಲಿ ಓದ್ತಾ ಇದ್ದಾನೆ. ಅವನು ಸ್ಟಾರ್ಟಿಂಗ್ ಸ್ಕೂಲಿಗೆ ಬಂದಾಗ ಹೇಗೆ ಓದ್ತಾನೆ ಏನು ಅಂತ ಸ್ವಲ್ಪ ಭಯ ಇತ್ತು. ಏನಾದರೂ ಹೇಳ್ಕೊಟ್ರು ಸಡನ್ನಾಗಿ ಅವನಿಗೆ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ಡೇ ಬೈ ಡೇ ನಾವು ಮನೇಲಿ ಸ್ವಲ್ಪ ಚೆನ್ನಾಗಿ ಹೇಳ್ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ. ಸ್ಕೂಲು ಜೊತೆಲಿ ಆಯಿತು, ತುಂಬಾ ಚೆನ್ನಾಗಿ ಓದೋಕೆ ಸ್ಟಾರ್ಟ್ ಮಾಡ್ದ. ಈಗ ಏನಾದರೂ ಮೇಡಮ್ ಇದನ್ನು ರಿವಿಷನ್ ಮಾಡಿ ಅಂತ ಕಳಿಸಿದ್ರು ಅಂದರೆ ನಮಗಿಂತ ಫಸ್ಟ್ ಅವನೇ ಬುಕ್ಸ್ ಕುತ್ಕೊಂಡು ನಮಗೆ ಹೇಳೋನು, ಮ್ಯಾಮ್ ಮಮ್ಮಿದು ಈ ಥರ, ಮಮ್ಮಿದು ಈ ಥರ ಅಂತ ಅವನೇ ಚೆನ್ನಾಗಿ ಹೇಳ್ಕೊಡೋನು. ಇವಾಗ ಎಷ್ಟು ಇಂಪ್ರೂವ್ ಆಗಿದ್ದಾನೆ ಅಂದರೆ ಎಕ್ಸಾಮ್ ಇದ್ರೂ ಅವ್ನು ಕುತ್ಕೊಂಡು ಟಿ ವಿ ನೋಡ್ತಾನೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಅವ್ನು ಎಷ್ಟು ಶಾರ್ಪ್ ಇದ್ದಾನೆ ಅಂತ. ಬುಕ್ಸ್ ಇಟ್ಕೊಂಡ್ರೆ ಸಾಕು, ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಪ್ರತಿಯೊಂದು ಮೇನ್ ಸಮೇತ ಅವನೇ ಎಕ್ಸ್ಪ್ಲೇನ್ ಮಾಡ್ಕೊಂಡು ಇದು ಈ ಥರ ಅಂತ ಹೇಳ್ತಾನೆ. ಅಷ್ಟು ಚೆನ್ನಾಗಿ ಡೆವಲಪ್ ಆಗಿದ್ದಾನೆ, ತುಂಬ ಖುಷಿಯಾಗಿದೆ. ಮುಂದೆನೇ ಇದೇ ಥರ ಇರುತ್ತೆ ಎಜುಕೇಷನ್ ಅಂತ ಹೋಗಿಟ್ಕೊಂಡಿದ್ದೀನಿ. ತುಂಬಾ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್.